ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಸಂಜೆ 7 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರವೆಸಗಿರುವ ಅಮಾನವೀಯ ಘಟನೆ ನಡೆದಿದೆ. ಒಂದು ಹೆಣ್ಣು ಮಗು 7 ವರ್ಷದ ಹೆಣ್ಣು ಮಗುವಿನ ಮೇಲೆ ನೆರೆ ಮನೆಯ ರಾಜು ಎಂಬ ಹುಡುಗ ಅತ್ಯಾಚಾರವನ್ನು ಎಸಗಿ ಆ ಮಗುವಿನ ಮರ್ಮಾಂಗಕ್ಕೆ ಆಘಾತವಾಗುವ ರೀತಿಯಲ್ಲಿ ರಕ್ತ ಸೋರುವ ರೀತಿಯಲ್ಲಿ ಅತ್ಯಾಚಾರನ ಎಸಗಿರುವುದು ಕಂಡು ಬಂದಿದೆ. ಅಲ್ಲಿನ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಪೂರ್ಣಿಮಾ ಅವರು ಇದುವರೆಗೆ ಆಸ್ಪತ್ರೆಗಾಗಲಿ ಅಥವಾ ಆ ಮಗುವನ್ನು ಭೇಟಿಯಾಗಿ ಸಾಂತ್ವನ ಹೇಳುವುದಾಗಿ ಮಾಡಿಲ್ಲ. ಅಥವಾ ಯಾವುದೇ ರಾಜಕೀಯ ಮುಖಂಡರು ಸಹ ಇದುವರೆಗೆ ಆ ಮಗುವಿಗೆ ಬಂದು ಸಾಂತ್ವನ ಹೇಳುವುದಾಗಲಿ ಮಗುವಿಗೆ ಏನಾಗಿದೆ ಅಂತ ನೋಡಿಲ್ಲ. ನಾವು ಆಗ್ರಹಿಸುವುದು ಇಷ್ಟೇ, ಆ ಆರೋಪಿಯನ್ನು ಬಂಧಿಸಿದ್ದೀರಾ, ಡೌಟ್ ಮೇಲೆ ಕೇಸನ್ನು ಹಾಕಿದ್ದೀರಾ, ರಕ್ತಸ್ರಾವ ಆಗಿದೆ ಮಗುಗೆ, ರಕ್ತಸ್ರಾವ ಆಗಿದೆ, ಅತ್ಯಾಚಾರ ಎಸಗಿ ಖಂಡಿತವಾಗಿಯೂ ಇದು ಅತ್ಯಾಚಾರ ಎಸಗಲಾಗಿದೆ. ಆರೋಪಿಗೆ ಯಾವುದೇ ರೀತಿಯ ಪೊಲೀಸರಾಗಲಿ ಬೇರೆ ರಾಜಕೀಯ ಪಕ್ಷದವರಾಗಲಿ ರಕ್ಷಣೆಯನ್ನು ನೀಡುವುದನ್ನು ನಾವು ಸಹಿಸಲ್ಲ. ಇಲ್ಲಿ ಈಗಾಗಲೇ ಸಾವಿರಾರು ಜನ ಇಲ್ಲಿ ಜಮಾಯಿಸಿದ್ರು, ಆದರೆ ನಮ್ಮ ಮುಖಂಡರು ಮನೋಹರ್ ಖಾನ್ರವರು, ಅದೇ ರೀತಿ ನಮ್ಮ ಗುತ್ತಲಿನ ಮುಖಂಡರು, ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಸಾಂತ್ವನ ಹೇಳಿ ಈಗ ನಾವು ಕಳಿಸಿದ್ದೀವಿ. ಬೆಳಿಗ್ಗೆ 9 ಗಂಟೆಗೆ ರಿಪೋರ್ಟ್ ಆದಮೇಲೆ ಯಾವ ರೀತಿ FIR ಆಗುತ್ತೆ ಅದನ್ನು ನಾವು ಕಾಯ್ತಾ ಇದ್ದೀವಿ. ಧನ್ಯವಾದ. ಒಂದು ನಮ್ಮ ಲಿಮಿಟ್ಸಲ್ಲಿ ಏನು ಈ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಒಂದು 7 ವರ್ಷದ ಹುಡುಗಿಯ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅಂತ ಏನು ರಿಪೋರ್ಟ್ ಆಯಿತು, ಅದ್ರ ಮೇಲೆ ನಾವು FIR ಇಮಿಡಿಯೇಟಾಗಿ ತೆಗೆದುಕೊಂಡಿದ್ದೀವಿ. ಆಮೇಲಿಂದ ಅದಕ್ಕೆ ಕಾರಣರಾಗಿರುವವರನ್ನೆಲ್ಲನೂ ಕೂಡ ಅಷ್ಟೇ ಕಾನೂನು ಪ್ರಕಾರ ನಾವು ವಶಕ್ಕೆ ಕೂಡ ತೆಗೆದುಕೊಂಡಿದ್ದೀವಿ. ಇನ್ನು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸ್ಬಿಟ್ಟು ನಾವು ಅದ್ರ ಮೇಲೆ ಫೈನಲ್ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಸಂಜೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಮತ್ತು ಅಮಾನವೀಯವಾದ ಘಟನೆ ನಡೆದಿದೆ. 7 ವರ್ಷದ ಬಾಲಕಿಯ ಮೇಲೆ ಪಕ್ಕದ ಮನೆಯ ಹುಡುಗ ಮತ್ತು ಆತನ ಸ್ನೇಹಿತ ಸೇರಿ ಸಾಮೂಹಿಕ ಅತ್ಯಾಚಾರವೆಸಗಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದ ಅಕ್ಕಪಕ್ಕದ ಮನೆಯವರು ಹಾಗೂ ಕುಟುಂಬದವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬಾಲಕಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಧಿಕಾ ಸ್ಥಳಕ್ಕಾಗಮಿಸಿ ಮಗುವಿಗೆ ಮತ್ತು ಮಗುವಿನ ತಂದೆ ತಾಯಿಗೆ ಧೈರ್ಯ ಹೇಳಿರುತ್ತಾರೆ. ಆರೋಪಿಗಳು ಕೂಡ ಅಪ್ರಾಪ್ತರೆಂದು ತಿಳಿದು ಬಂದಿದೆ. ಈಗಾಗಲೇ ಆರೋಪಿಗಳನ್ನು ವಶಪಡಿಸಿಕೊಂಡಿದ್ದೇವೆಂದು ತಿಳಿಸಿದ್ದಾರೆ. ಮಕ್ಕಳ ಹಕ್ಕುಗಳ ಸಮಿತಿಯ ಮಿಕ್ಕೇರೆ ವೆಂಕಟೇಶ್ ರವರು ಕೂಡ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಮಗುವಿನ ಆರೋಗ್ಯ ವಿಚಾರಿಸಿದ್ದಾರೆ.